ವೀಕ್ಷಕರೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚರ. ಜೆಡಿಎಸ್ ನಿಂದ ಅಂತರ ಕಾಪಾಡಿಕೊಂಡಿರುವ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ರಾಜ್ಯಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರಿಗೆ ನೀಡಿರುವುದಾಗಿ ಹೇಳಿದ್ದಾರೆ. ಆದರೆ ಮುಂದಿನ 40 ಗಂಟೆಗಳಲ್ಲಿ ಏನು ಬೇಕಾದರೂ ಆಗಬಹುದು ಎಂದು ಹೇಳುವ ಮೂಲಕ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಜೆಡಿಎಸ್ ನಿಂದ ದೂರವಾಗಿರುವ ಮಾಜಿ ಸಿಎಂ ಕುಮಾರಸ್ವಾಮಿಯೊಂದಿಗೆ ಮುನಿಸಿಕೊಂಡಿರುವ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಮತ ನೀಡುವುದು ಅನುಮಾನ ಎಂಬ ಸುದ್ದಿ ಹರಡಿದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಶ್ರೀನಿವಾಸ್, ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ನಮ್ಮ ಮನೆಗೆ ಬಂದು ನನ್ನ ಮತ ಕೇಳಿದ್ದಾರೆ, ನಾನು ಮಾತನಾಡುತ್ತೇನೆ ಎಂದು ಹೇಳಿದ್ದೇನೆ. ಕುಮಾರಸ್ವಾಮಿ ನನ್ನ ಬಳಿ ರಾಜ್ಯಸಭಾ ಚುನಾವಣೆ ಬಗ್ಗೆ ಮಾತನಾಡಿಲ್ಲ, ಮತ ನೀಡುವಂತೆ ಕೇಳಿಲ್ಲ, ಹಾಗಾಗಿ ನನ್ನ ಅವಶ್ಯಕತೆ ಅವರಿಗೆ ಇಲ್ಲ ಎಂದರು. ನಾನು ಜೆಡಿಎಸ್ಗೆ ಮತ ಹಾಕಬೇಕು ಅಂದುಕೊಂಡಿದ್ದೇನೆ, ಆದರೆ ಮುಂದಿನ 40 ಗಂಟೆಗಳಲ್ಲಿ ಏನು ಬೇಕಾದರೂ ಆಗಬಹುದು. ನಾನು ಕುಮಾರಸ್ವಾಮಿ ನಿಖಿಲ್ ಬೆನ್ನಿಗೆ ಚೂರಿ ಹಾಕಿದ್ದೇನಂತೆ. ನಾನು ರೆಸಾರ್ಟ್ ರಾಜಕಾರಣ ಮಾಡಿಲ್ಲ, ಈ ಬಾರಿಯೂ ರೆಸಾರ್ಟ್ಗೆ ಹೋಗುವುದಿಲ್ಲ. ವಿಪ್ ಜಾರಿ ಮಾಡಲಾಗಿದೆ, ನಾಡಗೌಡರು ವಿಪ್ ಜಾರಿ ಮಾಡಿದ್ದಾರೆ, ಅದನ್ನು ನೋಡುತ್ತೇನೆ. ಯಾರಿಗೂ ಮತ ಹಾಕಬೇಕು ಎಂದು ಅನಿಸ್ತಿಲ್ಲ, ಮತ ಹಾಕಲು ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ ಎಂದರು. ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದುವರೆಗೂ ಯಾವುದೇ ನನಗೆ ಕುಮಾರಸ್ವಾಮಿ ಅವರೇ ಆಗಲಿ, ಇನ್ನೊಬ್ಬರೇ ಆಗಲಿ, ಮತ್ತೊಬ್ಬರೇ ಆಗಲಿ, ಯಾರೂ ಕೂಡ ನನಗೆ ಕರೆ ಮಾಡಿಲ್ಲ. ಅದರಿಂದ ನಾನು ಇವತ್ತು ಹೋಗ್ತಾ ಇದ್ದೀನಿ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನನಗೆ ಒಂದೂವರೆಗೆ ಕಮಿಟಿ ಮೀಟಿಂಗ್ ಇದೆ, ಕಮಿಟಿ ಮೀಟಿಂಗ್ ಹೋಗ್ತಾ ಇದ್ದೀನಿ. ನೋಡೋಣ, ಇನ್ನೂ ಏನೋ ಅದರ ಆ ರೀತಿ ಇನ್ನೂ 48 ಗಂಟೆ ಅವಕಾಶ ಇದೆ, ಏನಾಗುತ್ತೋ ಗೊತ್ತಿಲ್ಲ. ಅಲ್ಲ ಅಲ್ಲ, ನಂದು ಇದು ಅನಿಸುತ್ತೆ, ಅವರು ನನಗೆ ಫೋನ್ ಮಾಡಲ್ಲ. ನಾನು ಜೆ ಡಿ ಎಸ್ಗೆ ಹಾಕ್ಬೇಕು ಅಂತ ಇದು ಅನ್ಕೊಂಡಿದ್ದೀನಿ. ಇನ್ನೂ ಟೈಮ್ ಇದೆಯಲ್ಲ, ಇನ್ನೂ 40 ಗಂಟೆ ಟೈಮ್ ಇದೆ. 40 ಗಂಟೆಯಲ್ಲಿ ಏನು ಬೇಕಾದರೂ ಆಗ್ಬೋದಲ್ಲ. ನನಗೇನು ಅಸಮಾಧಾನ ಇತ್ತು ಅಂತಂದರೆ, ಅಸಮಾಧಾನವನ್ನು ಮೊನ್ನೆ ಫೋನ್ ಹಾಕದ, ಹಿಂದೆ ಫೋನ್ ಹಾಕಿ ಅವ್ರು ಕರೆದು ಮಾತಾಡಿ ಸೆಟ್ಲೈಟ್ ಮಾಡ್ಕೊಂಬೋದಾಗಿತ್ತು. ಅವ್ರ ಮನಸ್ಥಿತಿ ಆ ರೀತಿ ತೋರಿಸ್ತೀನಿ, ನಾನು ಓಟ್ ಹಾಕಿರೆ ತೋರಿಸ್ತೀನಿ, ಓಟ್ ಹಾಕಿ ತೋರಿಸ್ತೀನಿ. ಇನ್ನು ಓಟ್ ಹಾಕ್ತೀನಿ ಇಲ್ವೋ ಅನ್ನೋದೇ ಗೊತ್ತಿಲ್ವಲ್ಲ. ಯಾವ್ದು ಬೇಕಾದರೂ ಆಗ್ಬೋದು ಇನ್ನೂ, ಯಾಕೆಂದರೆ ನನಗೆ ಯಾರಿಗೂ ಓಟ್ ಹಾಕ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಅದರಿಂದ ನಾವು ಓಟ್ ಹಾಕುವಾಗ ಏನಾಗಬೇಕಾಗಿತ್ತು ನೋಡೋಣ. ಹೋದರೆ ಯಾರಿಗಾನ ಒಬ್ರಿಗೆ ಹಾಕ್ಬೇಕು ಹಾಕ್ತೀನಿ. ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದರು, ಅವರು ಬೆನ್ನಿ ಚೂರಿ ಹಾಕಿರೋರು, ಅಪ್ಪ ಒಂದು ಕಡೆ, ಮಗ ಒಂದು ಕಡೆ, ಎಲ್ಲರೂ ನನ್ನ ಮೇಲೆ ಬಿದ್ದಿರೋದ್ರಿಂದ ನಾನು ಅನ್ಕೊಂಡಿದ್ದೀನಿ ಯಾವುದೇ ರೀತಿ ನನ್ನ ಸಂಪರ್ಕ ಮಾಡಲ್ಲ ಅವರು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಸುಕುಮಾರಸ್ವಾಮಿ ಹೇಳಿದ್ರು, ನಿಮ್ಮ ಮಾಧ್ಯಮದಲ್ಲಿ ನೋಡಿದ್ದು ನಾನು ಅಷ್ಟೇ, ನಿಮ್ಮ ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥದ್ದು. ನಾನೇನು ವ್ಯಕ್ತಿಗಳು ಅವ್ರ ಭಾಷಣ ಕೇಳಿಲ್ಲ. ಆತ್ಮಸಾಕ್ಷಿ ಮತ ಯಾರಿಗೆ ನೋಡೋಣ, ಇನ್ನೂ ಗೊತ್ತಿಲ್ಲ. ನಾನು ಒಳಗೆ ಹೋಗತಕ್ಕ ಏನು ನಂದಿನಿ ಬ್ಲೈಂಡ್ ಆಗೈತೆ. ಬಿಜೆಪಿಯವರು ಸಂಪರ್ಕ ಮಾಡಿಲ್ಲ, ಕಾಂಗ್ರೆಸ್ನವರು ಸಂಪರ್ಕ ಮಾಡಿಲ್ಲ. ಆ್ಯಕ್ಚುಲಿ ಸಂಪರ್ಕ ಮಾಡಿರೋದು ಅಭ್ಯರ್ಥಿ ಅಂತಂದರೆ ನಮ್ಮ ಕುಪೇನ್ ರೆಡ್ಡಿ ಅವರು. ಇಲ್ಲ, ಬಂದು ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಆ ಕಡೆ, ಮತ್ತೆ ಬಂದು ಮಾತಾಡ್ತೀನಿ. ನಮಗೇನು ಅದು ವಿಧಿ ಇಲ್ಲ, ಮತ ಅಲ್ಲಿಗೆ ಹಾಕ್ಬೇಕು ಮಾತಾಡ ಅಂತ ಹೇಳಿದ್ದೀನಿ. ನೋಡೋಣ, ಇನ್ನೂ ಎಂಟು ಸಮಯ ಇದೆಯಲ್ಲ ಇನ್ನೂ ರಾಜ್ಯಸಭೆಗೆ. ಇನ್ನು ಅವರು ನಾನು ಹಾಕಿದೆ ಅಂತ ಭಾಷಣ ಮಾಡಿದ್ದಾರೆ. ಅಷ್ಟೆಲ್ಲ ವಿಚಾರಗಳು ವಿನಿಮಯ ಆದಂಥ ಸಂದರ್ಭದಲ್ಲಿ ವ್ಯಕ್ತಿಗತವಾಗಿ ಎಲ್ರಿಗೂ ಮನಸ್ಸಿಗೆ ನೋವಾಗಿರುತ್ತೆ. ಗೆದ್ದಿದ್ದೀನಲ್ಲ, ಪಕ್ಷದ ಬಿ ಫಾರಂ ಋಣ ನನ್ನ ಮೇಲೆ ಇನ್ನೂ ಇದೆಯಲ್ಲ. ನಾನು ಯಾವತ್ತೂ ರೆಸಾಲ್ಟ್ ರಾಜಕಾರಣಕ್ಕೆ ಹೋಗಿಲ್ಲ, ಇವತ್ತಲ್ಲ, ಹಿಂದೂ ಕೂಡ ಯಾವತ್ತೂ ನಾನು ರೆಸಾಲ್ಟಲ್ಲಿ ಹೋಗಿ ಆಲ್ಟ್ ಮಾಡಿಲ್ಲ. ಅವರು ಹೋದಂಥ ಸಂದರ್ಭದಲ್ಲಿ ನಾನೇನು ಹೋಗಿಲ್ಲ, ನಾನು ಮನೇಲೇ ಇರ್ತಿದ್ದೆ. ಅದರಿಂದ ನಾನು ಅದಕ್ಕೇನು ರೆಸಾಲ್ಟ್ಗೆ ಹೋಗ್ಬೇಕು ಅಂತ ಏನಿಲ್ಲ. ನಮಗೆ ಮಾನಸಿಕವಾಗಿ ಸದೃಢ ಇದ್ದೀವಿ ಅಂತಂದ್ರೆ ಎಲ್ಲಿ ಬೇಕಾದ್ರೂ ಇರ್ಬೋದು, ನಮ್ಮನ್ನು ಯಾರು ಏನು ಎತ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಹೋದರೆ ಯಾರಿಗೋ ಒಬ್ಬರಿಗೆ ಓಟ್ ಹಾಕಬೇಕು, ಪಕ್ಷದ ಏಜೆಂಟ್ಗೆ ತೋರಿಸಿ ಓಟ್ ಹಾಕಬೇಕಾಗಿದೆ. ಹೇಳಬೇಕಂದ್ರೆ ನನ್ನ ಮತ ಯಾರಿಗೆ ಎಂದು ಇನ್ನೂ ನಿರ್ಣಯ ಆಗಿಲ್ಲ ಎಂದರು. ಮಣ್ಣೆರಾಜು, ಅಮೋಘ ಟಿವಿ, ತುಮಕೂರು. ತ್ರಿವಿಕ್ರಮ ಚಿತ್ರದ ನಾಯಕ ನಟ ವಿಕ್ರಮ್ ರವರು ತುಮಕೂರಿನ ಟಿ ಅಂಗಡಿಗೆ ತೆರಳಿ ಸಾಮಾನ್ಯ ವ್ಯಕ್ತಿಯಂತೆ ಎಲ್ಲರ ಜೊತೆ ಬೆರೆತು ಅಚ್ಚರಿಗೊಳಿಸಿದರು. ಚೆಕ್ ಮಾಡಿ
ತ್ರಿವಿಕ್ರಮ ಚಿತ್ರದ ಪ್ರಮೋಷನ್ಗಾಗಿ ತುಮಕೂರಿಗೆ ಆಗಮಿಸಿದ್ದ ಖ್ಯಾತ ನಾಯಕ ನಟ ರವಿಚಂದ್ರನ್ ರವರ ಪುತ್ರ ವಿಕ್ರಮ್ ರವಿಚಂದ್ರನ್ ನಾಯಕ ನಟಿ ಆಕಾಂಕ್ಷಾ ಶರ್ಮಾರವರು ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿರುವ ಅಲಂಕಾರ ಅಂಗಡಿಗೆ ತೆರಳಿ ಎಲ್ಲರ ಜೊತೆ ಇದ್ದು ಟೀಸವಿದು ಅಲ್ಲಿಂದ ನಿರ್ಗಮಿಸಿದರು. ಸ್ಟೀಲ್ ಹರೀಶ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಇನ್ನು ಶಿಡ್ಲಘಟ್ಟ ನಗರದ ಹೊರಹೊಲಯದ ಅನುಮಂತಪುರ ಗೇಟ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶೋಭಾಯಾತ್ರೆಗೆ ಚಾಲನೆ ನೀಡಲಾಯಿತು. ದಿಬ್ಬೂರಹಳ್ಳಿ ಶಿಡ್ಲಘಟ್ಟ ಮುಖ್ಯ ರಸ್ತೆಯ ಮಾರ್ಗವಾಗಿ ಬೃಹತ್ ಶ್ರೀರಾಮ ಪ್ರತಿಮೆಯೊಂದಿಗೆ ಡೊಳ್ಳು ಕುಣಿತ, ವೀರಗಾಸೆ, ತಮಟೆ, ವೇಷಭೂಷಣ ಕಲಾ ತಂಡಗಳಿಂದ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ಶ್ರೀರಾಮ ಶೋಭಾಯಾತ್ರೆಗೆ ವಿಶೇಷ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು. ಪೊಲೀಸ್ ಇಲಾಖೆಯು ಮುಂಜಾಗ್ರತಾ ಕ್ರಮವಾಗಿ ವಿಶೇಷ ಪೊಲೀಸ್ ಸಿಬ್ಬಂದಿಯನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಶೋಭಾಯಾತ್ರೆಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಎಂ ರಾಜಣ್ಣ ಮಾತನಾಡಿ, ಹಿಂದೂ ಸಮಾಜ, ಹಿಂದುತ್ವ, ಶ್ರೀರಾಮ ಅಭಿಮಾನಿಗಳು ರಾಷ್ಟ್ರದಲ್ಲಿ ಮಹಾತ್ಮ ಗಾಂಧೀಜಿ ಕಂಡಿದ್ದ ರಾಮರಾಜ್ಯದ ಕನಸನ್ನು ನನಸು ಮಾಡುವುದೇ ಶೋಭಾಯಾತ್ರೆಗೆ ಮುಖ್ಯ ಉದ್ದೇಶ. ಹಿಂದುತ್ವವನ್ನು ಉಳಿಸಿ ಬೆಳೆಸಬೇಕು, ಹಿಂದೂ ಸಮಾಜವನ್ನು ಬೆಳೆಸಬೇಕು ಎಂದು ತಿಳಿಸಿದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಸ್ವಾತಂತ್ರ್ಯ ಬಂದ ನಂತರ ಗ್ರಾಮೀಣ ಭಾಗದ ಬಡಜನರ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ರೂಪಿಸಿ ಅವರು ಆರ್ಥಿಕವಾಗಿ ಮುಂದುವರಿಯಲು ವಸತಿ ಯೋಜನೆ ಅಡಿ ಉಚಿತ ನಿವೇಶನ ಮನೆಗಳನ್ನು ನೀಡಿರುವುದು ಶ್ಲಾಘನೀಯವಾದದ್ದು ಹೀಗೆಂದು ಶಾಸಕ ಗೌರಿಬಿದನೂರಿನಲ್ಲಿ ಎನ್ಎಚ್ ಶಿವಶಂಕರ ರೆಡ್ಡಿ ತಿಳಿಸಿದರು. ನಗರದ ಹೊರಹೊಲಯದಲ್ಲಿರುವ ಅಂಬೇಡ್ಕರ್ ಸಮಾನತಾ ಸೌಧದಲ್ಲಿ 2021-22 ಸಾಲಿನ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ವಸತಿ ರಹಿತರಿಗೆ ಸೂರು ಒದಗಿಸುವ ಉದ್ದೇಶದಿಂದ ಬಸವ ವಸತಿ ಯೋಜನೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗ್ರಾಮೀಣ ವಸತಿ ಯೋಜನೆ ಅಡಿಯಲ್ಲಿ ಮಂಜೂರು ಆಗಿರುವಂತಹ 1130 ಫಲಾನುಭವಿಗಳಿಗೆ ಕಾರ್ಯದೇಶ ಪತ್ರಗಳ ವಿತರಿಸಿ ಮಾತನಾಡಿ, ತಾಲೂಕಿನಲ್ಲಿ ಬಡಜನರ ವಸತಿ ರಹಿತರಿಗೆ ಮನೆಗಳನ್ನು ನೀಡಿ ಅವರನ್ನು ಮುಕ್ತ ಸಮಾಜದಲ್ಲಿ ಬಾಳಲು ಆಳುವ ಸರ್ಕಾರ ಮಾಡುತ್ತಿರುವ ಕಾರ್ಯಗಳು ನಿಜಕ್ಕೂ ಶ್ಲಾಘನೀಯವಾದದ್ದು. ಎಲ್ಲ ಶಾಸಕ ಸಂಸದರ ನಿದ್ದೆಯಿಂದ ಗ್ರಾಮೀಣ ಜನರ ಅಭಿವೃದ್ಧಿಗೆ ಅನೇಕ ಯೋಜನೆಗಳು ರೂಪಿಸಿದ್ದು ಅವುಗಳನ್ನು ಅನುಷ್ಠಾನಗೊಳಿಸಬೇಕು ಎಂದರು. ಬಹಳ ಹೆಚ್ಚಿನ ಸಂಖ್ಯೆಯಿಂದ ನಾನು ಮೊದಲನೇ ಕಾರ್ಯಕ್ಕೆ ಅಭಿನಂದನೆಯನ್ನು ಸಲ್ಲಿಸಿ ಈ ಸರ್ಕಾರದ ತೆರೆದಿಕೆ ಮೇಲೆ ಆಸೆಯಾಗಿರ್ತಕ್ಕಂಥ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಎಲ್ಲರಿಗೂ 5 ಹಂತದ
ಇನ್ನು ತಹಸೀಲ್ದಾರ್ ಎಚ್ ಶ್ರೀನಿವಾಸ್ ಮಾತನಾಡಿ, ತಾಲೂಕು ಆಡಳಿತ ವತಿಯಿಂದ ಯಾವುದೇ ಇಲಾಖೆಯಿಂದ ಜನರಿಗೆ ತಲುಪಬೇಕಾದ ಯೋಜನೆಗಳನ್ನು ಮನೆ ಬಾಗಿಲಿಗೆ ನೀಡಲು ಬದ್ಧವಾಗಿದೆ. ಇಂದು ನೀಡುವ ವಸತಿ ಯೋಜನೆ ಕಾರ್ಯದೇಶ ಪತ್ರಗಳನ್ನು ಪಡೆಯಬೇಕು ಎಂದರು. ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ಮೊಹಮ್ಮದ್ ಅತಿಕುಲ್ಲಾ ಶರೀಫ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಸತಿ ರಹಿತರಿಗೆ ಹಂತ ಹಂತವಾಗಿ ಎಲ್ಲರಿಗೂ ವಸತಿ ಸೌಕರ್ಯ ಒದಗಿಸುವ ಸದುದ್ದೇಶ ಇದೆ ಎಂದರು. ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹರೀಶ್ ಮಾತನಾಡಿ, ನಮ್ಮ ತಾಲೂಕನ್ನು ಸ್ವಚ್ಛ ಭಾರತ ಅಡಿಯಲ್ಲಿ ಶೌಚಾಲಯಗಳನ್ನು ನಿರ್ಮಾಣ ಬಯಲು ಬಹಿರ್ದಿಸೆ ಮುಕ್ತ ತಾಲೂಕು ಮಾಡಬೇಕು ಮತ್ತು ಸ್ವಚ್ಛ ಭಾರತ ಎರಡರಲ್ಲಿ ಘನತ್ಯಾಜ್ಯ ಘಟಕಗಳನ್ನು ನಿರ್ಮಾಣ ಮಾಡಿ ಹಳ್ಳಿಗಳನ್ನು ಕಸ ಮುಕ್ತವನ್ನಾಗಿ ಮಾಡುವುದು ಎಲ್ಲರ ಕರ್ತವ್ಯವಾಗಿದೆ. ಅದಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಸಹಕಾರ ಅಗತ್ಯವೆಂದರು. ಅದೇ ರೀತಿ ನಮ್ಮ ಯಾವುದೇ ಯೋಜನೆಗಳ ಅನುಷ್ಠಾನ ಕೂಡ ನಾವು ಎಲ್ಲ ಥರದ ಜನಗಳ ಮಧ್ಯೆ ಆ ಸ್ಕೀಮ್ನ ಅನುಷ್ಠಾನ ಮಾಡ್ತಿರ್ತೀವಿ. ಹಾಗೆ ಗೌರಿ ಬಿದನೂರು ತಾಲೂಕಿನ ಕೂಡ ಆದಷ್ಟು ಬೇಗ ನಮ್ಮ ಎಲ್ಲ ಇನ್ಫ್ರಾಸ್ಟ್ರಕ್ಚರಲ್ ರಿಕ್ವೈರ್ಮೆಂಟ್ಸ್ ಏನಿದೆ, ಎಸ್ಡಬ್ಲ್ಯೂ ಯೂನಿಟ್ ಆಗಲಿ, ವೆಹಿಕಲ್ ತ್ಯಾಜ್ಯ ವಿಲೇವಾರಿ ವಾಹನ ಆಗಲಿ, ಹಾಗೆ ಡಸ್ಟ್ಬಿನ್ಸ್ ಆಗಲಿ, ಅದನ್ನೆಲ್ಲ ಆಲ್ಮೋಸ್ಟ್ ಮುಗಿದೆ. ಒನ್ ಆರ್ ಟೂ ಕಡೆ ಬಾಕಿ ಹಸ್ಬೆಂಡ್ರಿ ಒನ್ ಆರ್ ಟೂ ಕಡೆ ಬಾಕಿ ಇರೋ ಕಡೆ ಅದನ್ನು ಮುಗಿಸ್ಬಿಟ್ಟು ನಾವು ನಮ್ಮ ತಾಲೂಕನ್ನ ನಾವು ಹಿಂದೆ ಏನು ಶೌಚಾಲಯ ಕಟ್ಟಿಸಿದಾಗ ODF ಅಂತ ಡಿಕ್ಲೇರ್ ಮಾಡಿದ್ವಿ, ಓಪನ್ ಡೆಫಿಕೇಶನ್ ಫ್ರೀ ಬಯಲು ಬಹಿರ್ದೆಸೆ ಮುಕ್ತ ಅಂತ ನಾವು ಎಲ್ಲ ಗ್ರಾಮಗಳನ್ನ ಮತ್ತು ಗ್ರಾಮ ಪಂಚಾಯತ್ಗಳನ್ನ ಹಿಂದೆ ಘೋಷಣೆ ಮಾಡಿ ಇವೆಲ್ಲ ಹಿಂದೆ ಅಧ್ಯಕ್ಷರು ಸದಸ್ಯರು ಆಗಿರ್ತಾರೆ ಗೊತ್ತಿರ್ತದೆ. ಆ ರೀತಿ ಈಗ ಕೇಂದ್ರ ಸರ್ಕಾರದ ಹೊಸ ಮಾರ್ಗಸೂಚಿ ಅನ್ವಯ ನಾವು ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಅಂತ ಎರಡವರೆಗೆ ನಾವು ತುಂಬ ಅನುಭವದಲ್ಲಿದ್ದೀವಿ ಅಂತ ಹೇಳೋದಕ್ಕೆ ನನಗಂತೂ ತುಂಬ ಸಂತೋಷ ಆಗ್ತದೆ. ಇದು ಯಾರ ಒಬ್ಬ ಅಧಿಕಾರಿಯಿಂದ ಒಬ್ಬ ಪಿಡಿಒ ಒಬ್ಬ ಇದರಿಂದ ಆಗಿರೋದಲ್ಲ, ಎಲ್ಲ ಸಾರ್ವಜನಿಕರು ಅಲ್ಲಿನ ಜನಪ್ರತಿನಿಧಿಗಳು ಹಾಗೆ ಮಾನ್ಯ ಶಾಸಕರು ಹಾಗೆ ತಾಲೂಕು ಆಡಳಿತ ಕೂಡ ಇನ್ಕ್ಲೂಡಿಂಗ್ ತಾಲೂಕು ಆಡಳಿತ, ಯಾಕಂದರೆ ನಮಗೆ ಕಟ್ಟಿರೋದಕ್ಕೆ ನನಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಜಾಗೃತಿ ಸ್ಯಾಂಕ್ಷನ್ ಆಗಬೇಕು. ಐ ವುಡ್ ಲೈಕ್ ಟು ಥ್ಯಾಂಕ್ ಅವರ್ ತಹಸೀಲ್ದಾರ್ ಅವರ ಇನ್ನು ಇದೇ ಸಂದರ್ಭದಲ್ಲಿ ನಗರಸಭೆ ಆಯುಕ್ತರಾದ ಬಿ ಗೀತಾ, ಬಿಇಒ ಶ್ರೀನಿವಾಸ್ ಮೂರ್ತಿ, ಸಿಡಿಪಿಒ ವೆಂಕಟಗೌಡ, ತೋಟಗಾರಿಕೆ ಇಲಾಖೆ ಮಂಜುನಾಥ್, ಕೃಷಿ ಸಹಾಯಕ ನಿರ್ದೇಶಕ ಮೋಹನ್ ಹಾಗೂ ಎಲ್ಲ ಪಂಚಾಯಿತಿ ಒಡಿಪಿಗಳು ಸಿಬ್ಬಂದಿಗಳು ಹಾಜರಿದ್ದರು. ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಮನುಷ್ಯನಿಗೆ ಆರೋಗ್ಯವೇ ಮುಖ್ಯ, ಅದರಿಂದ ಪ್ರತಿಯೊಬ್ಬರೂ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಚಿಂತಾಮಣಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರು ಹೇಳಿದರು. ತಾಲೂಕಿನ ಉಪ್ಪರಪೇಟೆ ಗ್ರಾಮದಲ್ಲಿ ಜೆಕೆ ಆರ್ಮಿ ವತಿಯಿಂದ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಆಧುನಿಕ ಕಾಲದಲ್ಲಿ ನಗರ ಭಾಗಕ್ಕೆ ಹೋಗಿ ವೈದ್ಯರನ್ನು ಭೇಟಿ ಮಾಡಬೇಕಾದರೆ ನೂರಾರು ರು ಶುಲ್ಕ ಕಟ್ಟಬೇಕು. ಅಂಥದ್ರಲ್ಲಿ ನಮ್ಮ ಮನೆ ಬಾಗಿಲಿಗೆ ಬಂದು ವೈದ್ಯರು ಆರೋಗ್ಯ ತಪಾಸಣೆ ಮಾಡುತ್ತಿದ್ದಾರೆ. ಆದ್ದರಿಂದ ಇಂತಹ ಶಿಬಿರಗಳನ್ನು ಬಳಕೆ ಮಾಡಿಕೊಂಡು ನಮ್ಮ ಆರೋಗ್ಯದ ಸ್ಥಿತಿಗತಿಯನ್ನು ತಿಳಿದುಕೊಂಡು ಆರೋಗ್ಯವಾಗಿರಬೇಕು ಎಂದರು.
ಇನ್ನು ಗ್ರಾಮೀಣ ಜನರು ನಿತ್ಯ ಕೃಷಿ ಕೂಲಿ ಕಾರ್ಯಗಳಲ್ಲಿ ತೊಡಗಿ ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುತ್ತಾರೆ. ಆದ್ದರಿಂದ ಗ್ರಾಮೀಣ ಜನರು ಗ್ರಾಮಗಳಲ್ಲಿ ನಡೆಯುವ ಆರೋಗ್ಯ ಶಿಬಿರವನ್ನು ಬಳಕೆ ಮಾಡಿಕೊಳ್ಳಿ ಎಂದರು. ನೀವು ಸುಮಾರು 1,000 ರೂಪಾಯಿ ಕೊಡ್ಬೇಕು ಡಾಕ್ಟರ್ ಕನ್ಸಲ್ಟ್ ಮಾಡೋದಕ್ಕೆ. ಆದ್ರೆ ನಿಮ್ಗೆ ಏನ್ ಕಾಯಿಲೆ ಇದೆ ಅನ್ನುವಂತ ತಪಾಸಣೆ ಮಾಡುವಂತದ್ದು ಬೇರೆ, ಡಾಕ್ಟರ್ನ ನೀವು ಅಪಾಯಿಂಟ್ಮೆಂಟ್ ತಗೊಂಡ್ಬೇಕು, ಅಲ್ಲಿ 1/2 ಗಂಟೆ 1 ಗಂಟೆ ಕುಂತ್ಕೊಳ್ಬೇಕು, ಅವ್ರ ಒಳಗಡೆ ಹೋಗಿ ನಿಮ್ಗೆ ಏನ್ ಕಾಯಿಲೆ ಅನ್ನುವಂಥದ್ದಕ್ಕೆ ಕಾಯಿಲೆ ನೋಡುವಂತ ತಪಾಸಣೆ ಮಾಡಿ ನಿಮ್ಗಿಂತ ಕಾಯಿಲೆ ಅನ್ನುವಂಥದ್ದಕ್ಕೆ ಫೀಸ್ ಬೇರೆ, ಆದ್ರೆ ಡಾಕ್ಟರ್ ಕನ್ಸಲ್ಟ್ ಫೀಸ್ ಬೇರೆ, ಇವೆಲ್ಲ ಕೂಡ ಇರುತ್ತೆ. ಆದ್ರೆ ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದಂತ ಸಂದರ್ಭದಲ್ಲಿ ಹೆಚ್ಚು ಜನ ಇಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ಯಾವಾಗೇನು ನಷ್ಟ ಆಗೋದಿಲ್ಲ. ಆದ್ರೆ ನಾನ್ ಭಾವಿಸ್ತೇನೆ ಹೆಚ್ಚು ಜನ ಬರಲಿಲ್ಲ ಅಂತ ಹೇಳಿದ್ರೆ ಉಪ್ಪುಪೇಟೆಯಲ್ಲಿ ಎಲ್ಲರೂ ಕೂಡ ಆರೋಗ್ಯವಂತರಾಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಎಲ್ಲರೂ ಕೂಡ ಆರೋಗ್ಯವಂತರಾಗಿದ್ದಾರೆ ಅಂತ ಭಾವಿಸ್ತೇನೆ. ಆರೋಗ್ಯವಾಗಿ ಇರಬೇಕು ಅಂತ ಈ ಕ್ಷೇತ್ರದ ಶಾಸಕನಾಗಿ ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕು, ಆರೋಗ್ಯವಂತರಾಗಿರ್ಬೇಕು ಅಂತ ನನ್ನ ಅಭಿಲಾಷೆ. ನಾನು ಅಲ್ಲಿ ಭಾವಿಸಿದ್ದೀನಿ ಜಾಸ್ತಿ ಜನ ಬರಲಿಲ್ಲ ಅಂದ್ರೆ ಎಲ್ಲರೂ ಆರೋಗ್ಯವಾಗಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಅನ್ಕೊಳ್ಬೇಕು. ಮತ್ತೆ ಡಾಕ್ಟರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈಗ ಚಿನ್ಸಂದ್ರ ಗ್ರಾಮದಲ್ಲಿ ಕೂಡ ನಾವು ಆರೋಗ್ಯ ಒಂದು ತಪಾಸಣಾ ಶಿಬಿರವನ್ನ ಅಲ್ಲಿ ಮಾಡಿದಾಗ ಅಲ್ಲಿ ಕೂಡ ಹೇಳಿದ್ರು ಇಲ್ಲಿ ಚಿಕಿತ್ಸೆಯನ್ನ ಪಡೆಯುವಂತ ಎಲ್ಲರಿಗೂ ಕೂಡ ಉಚಿತವಾಗಿ ಏನವರಿಗೆ ಚಿಕಿತ್ಸೆ ಮಾಡುವಂತದ್ದು ಮತ್ತು ಅದಕ್ಕೆ ಮೆಡಿಸಿನ್ಸ್ ಕೂಡ ಉಚಿತವಾಗಿ ಯಾವ್ಯಾವ ಕಾಯಿಲೆಗೆ ಸಂಬಂಧಪಟ್ಟಂತವ್ರು ತೋರಿಸ್ತಾರೆ ಅವ್ರಿಗೆಲ್ಲರೂ ಕೂಡ ಉಚಿತವಾಗಿ ಮೆಡಿಸಿನ್ಸ್ ಕೂಡ ಇಲ್ಲೇ ಕೊಡುವಂತದ್ದಾಗುತ್ತೆ. ಅಥವಾ ಹೆಚ್ಚುವರಿಯಾಗಿ ಏನಾದರೂ ಇದ್ದಾಗ ಅವರಿಗೆ ಅವರೇ ಒಂದು ಬಸ್ ಕಳಿಸ್ತಾರೆ, ಕಳಿಸ್ಕೊಟ್ರೆ ನಮ್ಮ ಹಾಸ್ಪಿಟಲ್ಗೆ ಎಲ್ಲರ ಬಿಪಿಎಲ್ ಕಾರ್ಡ್ ಬರುತ್ತೆ. ಅದ್ ಬಿಟ್ಟು ಕೂಡ ಚಿಕಿತ್ಸೆ ಹೆಚ್ಚು ಬೇಕಾಗುತ್ತೆ ಅಂದ್ರೆ ನಮ್ಮ ಹಾಸ್ಪಿಟಲ್ ವತಿಯಿಂದ ಯಾರ್ಯಾರಿಗೆ ಚಿಕಿತ್ಸೆ ಬೇಕಾಗುತ್ತೆ ಶಸ್ತ್ರಚಿಕಿತ್ಸೆಗಳನ್ನ ಒಳಗೊಂಡಂತೆ ಎಲ್ಲರಿಗೂ ಉಚಿತವಾದ ಚಿಕಿತ್ಸೆಗಳನ್ನು ಕೊಟ್ಟು ನಾವು ಕಳಿಸ್ಕೊಳ್ಳಕ್ಕೆ ಸಿದ್ಧರಿದ್ದೀವಿ. ಸೋಮವಾರ ಬೆಳಗ್ಗೆ ತಮ್ಮ ಅನುಮತಿಯೊಂದಿಗೆ ನಮ್ಮ ಆಸ್ಪತ್ರೆಯಿಂದ ಉಚಿತ ವಾಹನವನ್ನ ನಾವಿಲ್ಲಿ ಒಂದು 10 ಗಂಟೆಗೆ ಹಾಕಿ ಕಳಿಸ್ಕೊಡ್ತೀವಿ. ಯಾರ್ಯಾರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾಗುತ್ತೆ, ಹೆಚ್ಚಿನ ಟೆಸ್ಟ್ಸ್ ಬೇಕಾಗುತ್ತೆ, ಸ್ಕ್ಯಾನಿಂಗ್ ಬೇಕಾಗುತ್ತೆ ಅಂತವರೆಲ್ಲ ಇವತ್ತು ನಮ್ಮ ಡಾಕ್ಟರ್ಸ್ ಎಲ್ಲ ಇವಾಗ ಬೇರೆ ಬೇರೆ ವಿಭಾಗದವರು ಬಂದಿದ್ದಾರೆ, ಅವರೆಲ್ಲ ನಮಗೆ ಒಂದು ಈ ತಪಾಸಣೆಯನ್ನು ಮಾಡಿ ಇಂತಿಂತವ್ರಿಗೆ ಇಂತಿಂತ ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಬರ್ಕೊಟ್ಟಲ್ಲಿ ಅಂತವರು ಸೋಮವಾರ ಬೆಳಗ್ಗೆ ಇದೇ ಸೋಮವಾರ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಇದೇ ಜಾಗಕ್ಕೆ ಬಂದ್ರೆ ನಮ್ಮ ಆಸ್ಪತ್ರೆ ವತಿಯಿಂದ ಒಂದು ಉಚಿತ ವಾಹನ ಸೌಲಭ್ಯವನ್ನು ಏರ್ಪಡಿಸಿರ್ತೀವಿ. ತಾವು ಬಂದು ನಮ್ಮ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ಪಡೆದು ಮತ್ತೆ ಹಿಂದಿರಬಹುದು. ಈ ವೇಳೆ ಎಂವಿಜೆ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಪ್ರಮೋದ್ ಅವರು, ಉಪ್ಪಾರಪೇಟೆ ಜಮೀಲ್, ಅಮಿಟಗಾನಹಳ್ಳಿ ಶ್ರೀನಿವಾಸ್ ರೆಡ್ಡಿ, ನಗರಸಭೆ ಸದಸ್ಯ ಮಂಜುನಾಥ್, ಮುನಿರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇನ್ನು ಕಳೆದ 6 ವರ್ಷಗಳ ಹಿಂದೆ ಬ್ಯಾಂಕ್ ಹರಾಜಿನಲ್ಲಿ ಕೂಗಿಕೊಂಡ ಮನೆಯನ್ನು ಇದುವರೆಗೂ ಫಲಾನುಭವಿಗೆ ನೀಡದ ಘಟನೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಹೌದು, ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಎಸ್ಬಿಐ ಬ್ಯಾಂಕ್ ತಾಲೂಕಿನ ಗೋಪಸಂದ್ರ ಗ್ರಾಮದಲ್ಲಿ ಬ್ಯಾಂಕ್ ನೀಡಿದ ಸಾಲಕ್ಕೆ ಮನೆಯನ್ನು ಹರಾಜು ಹಾಕಿಕೊಂಡಿದ್ದು, ಸದರಿ ಹರಾಜಿನಲ್ಲಿ ಮನೆಯನ್ನ ಕೊಂಡುಕೊಂಡು ಬ್ಯಾಂಕ್ಗೆ ಹಣ ಪಾವತಿಸಿದ ಫಲಾನುಭವಿಗೆ 6 ವರ್ಷ ಆದರೂ ಇದುವರೆಗೂ ಮನೆಯನ್ನ ಫಲಾನುಭವಿಗೆ ಹಸ್ತಾಂತರ ಮಾಡದೆ ವಂಚನೆ ಮಾಡಿರುವ ಘಟನೆ ನಡೆದಿದೆ. ತಾಲೂಕಿನ ಸಂತೆಕಲ್ಲಹಳ್ಳಿ ಗ್ರಾಮದ ರಾಜಣ್ಣ ಎಂಬುವರು ಕಳೆದ 6 ವರ್ಷಗಳ ಹಿಂದೆ ಗೋಪಸಂದ್ರದಲ್ಲಿ ಎಸ್ಬಿಐ ಬ್ಯಾಂಕ್ ಹರಾಜು ಹಾಕಿದ್ದ ಮನೆಯನ್ನ 42 ಲಕ್ಷಕ್ಕೆ ಹರಾಜು ಕೂಗಿಕೊಂಡು ಹಣವನ್ನ ಸಹ ಪಾವತಿ ಮಾಡಿರುತ್ತಾರೆ. ಆದರೆ ಬ್ಯಾಂಕ್ನವರು ಹಣ ಪಡೆದು ಮನೆಯನ್ನ ಮಾತ್ರ ನೀಡದೆ ಸಾಲಗಾರನಿಗೆ ಬಿಟ್ಟು ಹರಾಜು ಹಾಕಿಕೊಂಡ ಫಲಾನುಭವಿಗೆ ವಂಚನೆ ಮಾಡಿದ್ದಾರೆ ಎಂದು ಮನೆ ಹರಾಜು ಕೂಗಿಕೊಂಡ ರಾಜಣ್ಣ ಆರೋಪಿಸಿದ್ದಾರೆ. ಆರು ವರ್ಷಗಳ ಹಿಂದೆ ಎಸ್ಬಿಐ ಬ್ಯಾಂಕ್ನವರು ಹರಾಜು ಹಾಕಿದ್ದ ಮನೆಯನ್ನ ನಾನು ಕೂಗಿಕೊಂಡು 42 ಲಕ್ಷ ಬ್ಯಾಂಕ್ಗೆ ಪಾವತಿ ಮಾಡಿದೆ. ಆದರೆ ಬ್ಯಾಂಕ್ನವರು ನಮಗೆ ಮನೆಯನ್ನು ನೀಡಲಿಲ್ಲ, ಕಾಸನ್ನು ನೀಡಲಿಲ್ಲ ಎಂದು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ರಾಜಣ್ಣ ಅಂತ ನಾನು ಪೂರ್ತಿ ಅದರ
ನಾನು 2016 ಈ ಬ್ಯಾಂಕ್ನಲ್ಲಿ ಒಂದು ಮನೆಯನ್ನು ಹರಾಜು ಹಾಕ್ತಾರೆ. ಅದು ಗೋಪಚಂದ್ರ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು. ಹರಾಜು ಹಾಕಿದಾಗ ಹರಾಜಿನಲ್ಲಿ ನಾನು ಆಸ್ತಿಯನ್ನು ಪಡಿತೀನಿ. ಆಸ್ತಿ ಪಡೆದು ಅವತ್ತು ಷರತ್ತಿನ ಪ್ರಕಾರ 15 ದಿವಸದೊಳಗಡೆ ಅವರು ಪೂರ್ತಿ ಹಣವನ್ನು ಪಡಿತಾರೆ. 42,30,000 ರೂಪಾಯಿನ ಹಣ ಪಡಿತಾರೆ. ಹಣ ಪಡೆದು ಆದಮೇಲೆ ನನಗೆ ಇದುವರೆಗೂ ಅವರು ನನಗೆ ಮನೆಯನ್ನು ಕೊಟ್ಟಿರೋದಿಲ್ಲ. ನಾನು ಪದೇ ಪದೇ ಬಂದು ಕೇಳಿದಾಗ ಅವರು ಹಿಂದೆ ಹಿಂದೆಯಿಂದ ಕಂಡ ಮಹೇಶ್ ಅಧಿಕಾರಿ ಅವ್ರು ಟ್ರಾನ್ಸ್ಫರ್ ಆದರು. ಅವರಾದ್ಮೇಲೆ ಇವರು ಎಂಡಾಸ್ಮೆಂಟ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ನನಗೆ ಆಸ್ತಿನೂ ಕೊಟ್ಟಿಲ್ಲ. ನಾನು ಕೇಸು ಆಗ್ತೆ ಹೈಕೋರ್ಟಲ್ಲಿ. ಹೈಕೋರ್ಟಿಂದ ಆರ್ಡರ್ಸ್ ಬಂತು 2 ತಿಂಗಳೊಳಗಡೆ ಇವ್ರದು ಇತ್ಯರ್ಥ ಮಾಡಿ ಇವರು ಇಶ್ಯೂನ ಅಂತ ಹೇಳ್ಬಿಟ್ಟು 2019 ಆರ್ಡರ್ ಆಯಿತು. ಮಾರ್ಚ್ 2019 ಆದರೂ ಕೂಡ ಅದನ್ನು ತೊಗೊಂಡ್ಬಂದು ಕೊಟ್ಟರೆ ಇವರು. ಆಮೇಲೆ ಇವರು ನಮ್ಮ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಯಿಂದ ಆದೇಶ ಬೇಕು ಅಂತ ಜಿಲ್ಲಾಧಿಕಾರಿ ಮೇಲೆ ಹಾಕ್ಬೇಕು, ಜಿಲ್ಲಾಧಿಕಾರಿಗೆ ನ್ಯಾಯಾಂಗದಲ್ಲಿ ಕೇಸ್ ಮುಗಿದ್ರು. ಅವರು ಜಿಲ್ಲಾಧಿಕಾರಿ ಆದೇಶನೂ ಆಯಿತು. ಜಿಲ್ಲಾಧಿಕಾರಿ ಆದೇಶ 2019 ಆದರೂ ಕೂಡ ಇದುವರೆಗೂ ಕೂಡ ತಹಸೀಲ್ದಾರ್ಗಳು ಹೇಳ್ತಾರೆ. ತಹಸೀಲ್ದಾರ್ಗಳು ಅವ್ರಿಗೆ ಏನೇನು ಗೊತ್ತಿಲ್ಲ. ಅವ್ರು ಹೋಗೋದು ಅವರು ಅವ್ರ ಹತ್ರ ಹೋಗಿ ಅವ್ರ ಹತ್ರ ಪೆಂಡಿಂಗ್ ಇದೆ, ಅವ್ರ ಹತ್ರ ಪೆಂಡಿಂಗ್ ಇದೆ ಅಂತ ನಾನು ಅವ್ರ ಹತ್ರ ಕಳಿಸ್ತಾ ಇದ್ದೆ. ನಾನು ಅವ್ರ ಹತ್ರ ಹೋಗಿ ಬಹಳಷ್ಟು ಸಾರಿ ಫೋರ್ಸ್ ಮಾಡಿದ್ರು ಕೂಡ ಅವ್ರು ಏನು ಕ್ರಮ ಕೈಗೊಳ್ಳಿಲ್ಲ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ತುಮಕೂರಿನ ನಗರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ವಿವಿಧ ವಸತಿ ಬಡಾವಣೆಗಳಲ್ಲಿ ಉದ್ಯಾನವನದ ಅಭಿವೃದ್ಧಿಗೆ ಶಾಸಕ ಜ್ಯೋತಿ ಗಣೇಶ್ ಅವರು ಗುದ್ದಲು ಪೂಜೆ ನೆರವೇರಿಸಿದರು. ತುಮಕೂರಿನ ಮಾರುತಿ ನಗರದಲ್ಲಿರುವ ಉದ್ಯಾನವನದಲ್ಲಿ 1,74,00,000 ವೆಚ್ಚದಲ್ಲಿ ನಿರೀಕ್ಷಿಸಲಾಗುವ ಉದ್ಯಾನವನಗಳ ಅಭಿವೃದ್ಧಿಗೆ ಶಾಸಕ ಜ್ಯೋತಿ ಗಣೇಶ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಮಾರುತಿ ನಗರದ ನಾಗರಿಕರ ಸಮಿತಿಯವರ ಆಶ್ರಯದಲ್ಲಿ ಈ ಉದ್ಯಾನವನ ಅಭಿವೃದ್ಧಿಯಾಗಲಿದ್ದು, ಇದರ ಅಭಿವೃದ್ಧಿಗಾಗಿ 22,00,000 ರೂಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದರು. ಇನ್ನು ತುಮಕೂರಿನಲ್ಲಿ 70% ಉದ್ಯಾನವನಗಳು ಅಭಿವೃದ್ಧಿ ಆಗಿದ್ದು, ಇನ್ನುಳಿದ ಪಾರ್ಕ್ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ. ನಾಗರಿಕರು ಉದ್ಯಾನವನಗಳ ನಿರ್ವಹಣೆಗೆ ಮುಂದಾಗಬೇಕು ಎಂದು ತಿಳಿಸಿದರು. ಈ ಪಾರ್ಕಿನ ಅಭಿವೃದ್ಧಿಗೆ ಮುಖ್ಯ ಅಂತಂದ್ರೆ ನಾಗರಿಕ ಸಮಿತಿಗಳು, ಅದರಲ್ಲೂ ವಿಶೇಷವಾಗಿ ತುಮಕೂರಿನಲ್ಲಿ ಮಾರುತಿ ನಗರದ ಈ ಒಂದು ನಾಗರಿಕ ಸಮಿತಿ ತುಂಬ ಬಲಿಷ್ಠವಾದಂಥ ನಾಗರಿಕ ಸಮಿತಿ. ಅವರೆಲ್ಲರ ಒಂದು ಪದಾಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ನಾಗಣ್ಣನವರು, ಕೃಷ್ಣಪ್ಪನವರು ಮತ್ತು ಎಲ್ಲ ಪ್ರಮುಖರು ಇವತ್ತು ಈ ಒಂದು ಗುದ್ದಲಿ ಪೂಜೆನ ನೆರವೇರಿಸಿದ್ದಾರೆ. 174,00,000 ಸುಮಾರು 12 ಪಾರ್ಕನ್ನು ಅಭಿವೃದ್ಧಿಪಡಿಸ್ತಿದ್ದಾರೆ. ಇದು ಸುಮಾರು 1.5 ವರ್ಷದಿಂದನೇ ಟೆಂಡರ್ ಮಾಡಿದರು. ಕೋವಿಡಿಂದ ಯಾರು ಹಾಕಿರಲಿಲ್ಲ ಮತ್ತು ವಾಪಸ್ ಹೋಗಿ ರೀಟೆಂಡರ್ ಆಗಿ ಈ ಒಂದು ಪಾರ್ಕಿಗೆ ವಿಶೇಷವಾಗಿ ದೊಡ್ಡ ಪಾರ್ಕು. ಇದಕ್ಕೆ ಸುಮಾರು 27,00,000 ರೂಪಾಯಿನ ಇವತ್ತು ವಿನಿಯೋಗ ಮಾಡಿದ್ದಾರೆ ಟುಡಾ ವತಿಯಿಂದ. ಇವತ್ತು ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ಸುಮಾರು 30-35 ಕೋಟಿ ರೂಪಾಯಿ ಪಾರ್ಕಿಗೆ ಸಿಕ್ಕಿದೆ. ಇನ್ನು ತುಮಕೂರಿನ ವಿವಿಧ ವಸತಿ ಬಡಾವಣೆಗಳಲ್ಲಿ 12 ಉದ್ಯಾನವನಗಳ ಅಭಿವೃದ್ಧಿ ಮಾಡಲು ಟೂಡಾ ಮುಂದಾಗಿದೆ ಎಂದು ಟೂಡಾ ಅಧ್ಯಕ್ಷ ಬಾವಿಕಟ್ಟೆ ನಾಗಣ್ಣ ಹೇಳಿದರು. ಪಾರ್ಕ್ಗಳ ಅಭಿವೃದ್ಧಿ ಮಾಡುವ ಸರ್ಕಾರದ ಜೊತೆ ನಾಗರಿಕರು ಸಹಕಾರ ನೀಡಬೇಕು ಎಂದು ಕೋರಿದರು. ಮಾರುತಿ ನಗರ ಈ ಪಾರ್ಕಿಂದ ಉದ್ಘಾಟನೆ ಮಾಡಿ ಸುಮಾರು 12 ಪಾರ್ಕು ಇವತ್ತು ಏನು ಉದ್ಘಾಟನೆ ಆಗ್ತಾ ಇದೆ. ಸುಮಾರು 174,00,000 ಟುಡಾವತಿಯಿಂದ ಇವತ್ತೇನು ಕಾರ್ಯಕ್ರಮ ಮಾಡ್ತಾ ಇದೆ, ಇವತ್ತು ಚಾಲನೆ ಕೊಟ್ಟು ಶಾಸಕರು ಹೊರಟಿದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮ ಹೋದರ್ಶನೇ ಆಗಬೇಕಾಯಿತು. ಕೋವಿಡ್ ಕಾರಣಾಂತರಗಳಿಂದ ಈ ಟೆಕ್ನಿಕಲಿ ಏನು ಪ್ರಾಬ್ಲಮ್ ಇರ್ತದೆ ಟೆಂಡರ್ಗಳು ಅದೆಲ್ಲ ಆಗ್ದೇ ಸುಮಾರು 1 ವರ್ಷ ಮುಂದೆ ಬಂತು. ಹಾಗಾಗಿ 174,00,000 ಈ ವರ್ಷ ಮತ್ತು ಹಾಗೆಯೇ ಮುಂದಿನ ವರ್ಷ ಪಾರ್ಕಿನ ಅಭಿವೃದ್ಧಿಗೋಸ್ಕರನೇ ಸುಮಾರು 1.5 ಕೋಟಿ ಅಂದರೆ 150,00,000. ಅದ್ರ ಜೊತೆಗೆ ಇವತ್ತೇನು ಪಾರ್ಕ್ಗಳು ಅಭಿವೃದ್ಧಿ ಆಗ್ತಾ ಇದೆ ಅದು ಸ್ಮಾರ್ಟ್ ಸಿಟಿಯಿಂದ ಸುಮಾರು 40 ಕೋಟಿಗಳು ವಿನಿಯೋಗ ಮಾಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತೇನು ದುಡ್ಡು ಸ್ಮಾರ್ಟ್ ಸಿಟಿಗೆ ಅಂತ ಕೊಟ್ಟಿದ್ದಾರೆ, ಅದನ್ನು 40 ಕೋಟಿ. ಹಾಗೆ ಮತ್ತೇನು ಮುಂದಿನ ವರ್ಷದಲ್ಲಿ ಏನು ಉಳಿಕೆಯಿದೆ ಅದನ್ನು ಪಾರ್ಕ್ ಅಭಿವೃದ್ಧಿಗೋಸ್ಕರ ತುಂಬ ಒಳ್ಳೆಯ ದುಡ್ಡನ್ನು ಹಾಕಿ ಇವತ್ತೇನು ಸರ್ಕಾರ ಮಾಡ್ತಾ ಇದೆ ಆ ಸರ್ಕಾರದ ಕೈ ಜೊತೆ ಸರ್ಕಾರದ ಜೊತೆಗೆ ಈ ನಾಗರಿಕರು ಕೈ ಜೋಡಿಸಿದ್ರೆ ಮಾತ್ರ ಯಾವುದೇ ಒಂದು ಉದ್ಯಾನಗಳು ಉಳಿತದೆ. ಇಲ್ಲದೇ ಯಾವುದೇ ಉದ್ಯಾನ ಏನೇ ದುಡ್ಡು ವಿನಿಯೋಗ ಆದ್ರೂ ಅದು ಇವತ್ತೇನು ನೋಡ್ತಾ ಇದ್ದಾರೆ ಇವತ್ತು ಕಳೆ ಬೆಳೆಯೋದೇ ಆಗಲಿ ಆ ಥರ ಎಲ್ಲ ಕಳೆ ಬೆಳೆದ್ರೆ ಅದೇನು ಪಾರ್ಕಾಗಿ ಉಳಿಯೋದಿಲ್ಲ. ಇವತ್ತೇನಂದರೆ ಇವತ್ತು ಈ ಪಾರ್ಕ್ ನೋಡಿ ನನಗೇನು ಸಂತೋಷ ಆಗ್ತದೆ ಅಂದರೆ. ಇನ್ನು ಮೇಯರ್ ಕೃಷ್ಣಪ್ಪ, ಪಾಲಿಕೆ ಸದಸ್ಯರಾದ ಸಿಎನ್ ರಮೇಶ್, ವಿಷ್ಣುವರ್ಧನ್, ಟೂಡಾ ಆಯುಕ್ತರಾದ ಯೋಗಾನಂದ್, ಟೂಡಾ ಸದಸ್ಯರಾದ ಜಗದೀಶ್, ಮಾರುತಿ ನಗರ ನಾಗರಿಕರ ಸಮಿತಿಯ ಜಗಜ್ಯೋತಿ ಸಿದ್ದರಾಮಣ್ಣ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕ್ಯಾಮ್ರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.